ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನೋ ನಡೆಸ್ತಾ ಇದ್ದಾರೆ, ಅದೆಲ್ಲ ಮುಗಿಲಿ, ಮುಗಿದ ಮೇಲೆ ಮಾತಾಡಿ. ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ, ನಾನೇನು ಎಲ್ಲೂ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತನ್ಬಾರ್ದು ತೀರ್ಮಾನ ಈಗ ಈ ದೇಶದ ಕಾನೂನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ. ಕಾನೂನು ಬಾಹಿರ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕು ಕೊಡ್ತಾರೆ. ಕಾನೂನಿನ ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು. ಅದು ಅಂತಿಮ ನಿರ್ಣಯ ನೋಡೋಣ ಏನಾಗುತ್ತೆ. ನಾನೇನು ಹೇಳಲ್ಲ, ಈಗ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ. ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ, ಕುಮಾರಸ್ವಾಮಿ ಏನೋ ಏನೋ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿ. ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ. ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಪಾಲಿಟಿಷಿಯನ್ ಹೇಳಿದ್ದಾರಲ್ಲ, ಎಲ್ಲ ಕ್ಲಿಯರ್ ಆಗಲಿ ಆಮೇಲೆ ಮಾತಾಡ್ತೀನಿ. ನೋಡ್ ಅವ್ರು ಕೊಡ್ತಾ ಇದ್ರೆ ನಾನು ಹೇಳೋಕ್ಕಾಗತ್ತಾ? ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತ ಹೋಗಿ ನಾನೇನು ಹೆದರವನಲ್ಲ, ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡೋನು ನಾನು. ಅದರಿಂದ ನನ್ನ ಮೇಲೆ ಈ ಸರ್ಕಾರ ಹಲವಾರು ರೀತಿಯಲ್ಲಿ ಅಜಿಂತದ ಪದ ಬಳಸ್ತಾರಲ್ಲ, ಅವರು ಏನು ಬಳಸಿದ್ರು ಯಾರು ಐದು ಜನ ಮಂತ್ರಿಗಳು ಬಿಡಾಡಿ ಮಂತ್ರಿಗಳು ಆ ಬಿಡಾಡಿ ಮಂತ್ರಿಗಳು ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ ಅಲ್ವೇ? ಅದೆಲ್ಲ ಕ್ಲಿಯರ್ ಆಗಲಿ ಆಮೇಲೆ ಮಾತಾಡ್ತೀನಿ. ಅನುಮಾನ ಇದೆಯಾ ನಿಮ್ಗೆ? ಇನ್ನು ಅನುಮಾನ ಇದೆಯೇ? ನಾನು ಷಡ್ಯಂತ್ರ ಅಂತ ಹೇಳಲ್ಲ. ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಆಗಿರೋದು ಸಹಿಸ್ಲಿಕ್ಕಾಗದೆ ಏನಾದರೂ ಒಂದು ರೀತಿ ಜನಗಳ ಮುಂದೆ ಕಂದಕ ಸೃಷ್ಟಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಅದರಲ್ಲಿ ಯಾವ ಮಂತ್ರಿಗಳು ಯಾವ ಬಿಡಾಡಿಗಳಿಗೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಲಭೈರವೇಶನ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದಾರೆ. ಸತ್ಯವನ್ನು ಎತ್ತಿಡಿಯುವಂಥದ್ದಾಗಿದೆ. ಒಂದು ಪಾರದರ್ಶಕವಾಗಿ ಏನೊಂದು ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಇವತ್ತೇನು ಸನ್ಮಾನ್ಯ ಮಾನ್ಯ ರಾಜ್ಯಪಾಲರು ಕೊಟ್ಟಂಥ ಆಜ್ಞೆ ಎತ್ತಿಡಿಯುವಂಥದ್ದಾಗಿದೆ. ಇದನ್ನು ಸ್ವಾಗತಿಸ್ತೀವಿ. ಸತ್ಯಕ್ಕೆ ಗೆಲುವಿದೆ, ಸತ್ಯಮೇ ಜಯತೆ ಅನ್ನುವಂಥದ್ದಾಗಿದೆ. ಇದರ ಎಲ್ಲ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು. ಈ ಕೂಡಲೇ ನೈತಿಕ ಜವಾಬ್ದಾರಿಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ಗೋಡೆ ಮೇಲೆ ಬರೆದಿದೆ. ಅವರ ವಾದ ವಿವಾದವನ್ನೆಲ್ಲ ಕೇಳಿ ಸಾಕಷ್ಟು ದಿನ ನಡೆದಿದೆ. ಇನ್ನೂ ಜನರಿಗೆ, ಇಡೀ ನಾಡಿನ ಜನರಿಗೆ ಇವತ್ತು ಈ ಕೇಸ್ ಬಗ್ಗೆ ಗೊತ್ತಿದೆ. ಇತಿಹಾಸದಲ್ಲಿ ಇನ್ಯಾರಿಗೂ ಇಷ್ಟು ಸವಿಸ್ತಾರವಾಗಿ ಮನವರಿಕೆ ತಿಳುವಳಿಕೆ ಇಡೀ ನಾಡಿನ ಜನತೆಗೆ ಆಗಿರುವಂಥದ್ದಿಲ್ಲ, ಇಲ್ಲಿ ಭಾಳ ಸ್ಪಷ್ಟವಾಗಿ ಆಗಿದೆ. ಅವರ ಕೈವಾಡ ಇರುವಂಥದ್ದು ಭಾಳ ಕೈವಾಡ ಮತ್ತು ಅಧಿಕಾರ ದುರ್ಬಳಕೆ ಆಗಿರೋದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಹಾಗಾಗಿ ನಮ್ಮೆಲ್ಲರ ಒತ್ತಾಯ ಅವರ ರಾಜೀನಾಮೆ ಕೊಡಬೇಕು ಅಂತ. ಈಗ ಅವಕಾಶ ಸಿಕ್ಕಿದೆಯಲ್ಲ, ಈಗ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿದೆ, ಇದ್ರ ಮೇಲೆ ಈಗ ಟ್ರಯಲ್ ಏನು ಶುರುವಾಗುತ್ತೆ, ಅದ್ರ ಮೇಲೆ ಅವರು ಮಾಡಿದಿರೋ ಇಲ್ಲೋ ಇದೆಲ್ಲದೂ ಕೂಡ ಚರ್ಚೆ ಅಲ್ಲಾಗತ್ತೆ. ಅಲ್ಲಿ ನಾವು ಕೂಡ ದೇವರಲ್ಲಿ ಕೇಳ್ಕೊತೀವಿ, ಆದಷ್ಟು ಯಾವುದೇ ಒಂದು ಆರೋಪ ಅವ್ರ ಮೇಲೆ ಬರೆದ ರೀತಿಯಲ್ಲಿ ಮತ್ತೊಮ್ಮೆ ಹೊರಗೆ ಬರುವಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅಂತೇಳಿ. ಅದು ಈಗ ಅವರಿಗೆ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಒಂದು ತನಿಖೆ ಆಗಲಿಕ್ಕೆ ಮುಕ್ತವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಡ್ಬೇಕಂತ ಅವ್ರ ಕರ್ತವ್ಯ. ಅದಕ್ಕಲ್ಲಿ ಅದಕ್ಕೆ ಕೈ ಜೋಡಿಸ್ತಾರೆ ಗೌರವಂತ ಸಿದ್ದರಾಮಯ್ಯ ಅಂತ ನಂಗೆ ವಿಶ್ವಾಸ ಇದೆ. ರಾಜ್ಯದ ಹೈಕೋರ್ಟ್ನ ಬಂದಿರತಕ್ಕಂಥ ಮೂಡಾ ಹಗರಣದ ತೀರ್ಪು ಎನ್ನದ ಇದು ನಿರೀಕ್ಷಿತವಾದಂಥ ತೀರ್ಪು. ತಪ್ಪು ಮಾಡಿದ್ದು ಅಂಗೈ ಹುಣ್ಣಾದಾಗ ಎಷ್ಟು ಸ್ಪಷ್ಟವಾಗಿ ಕಾಣ್ತದೋ ಅಷ್ಟೇ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದು. ಆದರೆ ಅವರು ಬಂಡತನದಿಂದ ಸಮರ್ಥನೆ ಮಾಡಿಕೊಳ್ಳೋದು ಮತ್ತು ಬೇರೆಯವರ ಆಡಳಿತದಲ್ಲಿ ತಪ್ಪುಗಳಾಗಿದ್ದಾವೆ ಅಂತೇಳಿ ಗೊಟ್ಟು ಮಾಡಿ ತಮ್ಮನ್ನು ತಾವೇ ಕಳಂಕವನ್ನು ಹಚ್ಕೊಂಡಿದ್ದಾರೆ.
ಬಹುಶಃ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೌಟುಂಬಿಕ ಲಾಭಕ್ಕಾಗಿ, ಕೌಟುಂಬಿಕ ಸ್ವಾರ್ಥಕ್ಕಾಗಿ ಬಲಿಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡಲೇಬೇಕಾದಂತಹ ಪ್ರಸಂಗ ಬಂದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನವರೇ ತಂದಿರತಕ್ಕಂತ ಪಾರದರ್ಶಕ ಕಾಯ್ದೆ, ಅವರೇ ಬೇರೆಯವರಿಗಾಗಿ ಹೆಣದಿರ್ತಕ್ಕಂತ ಬಲೆಯಲ್ಲಿ ಅವರೇ ಸಿಗಾಕೊಂಡು ಇವತ್ತು ಕಾನೂನಿನ ಕ್ರಮವನ್ನ ಎದುರಿಸುವಂತ ಪ್ರಸಂಗ ಉದ್ಭವ ಆಗಿದೆ. ಮತ್ತು ಈ ಮಾಹಿತಿ ಹಕ್ಕು ಕಾರ್ಯಕರ್ತರು ನಿರಂತರವಾಗಿ ಏನು ಹೋರಾಟ ಮಾಡ್ತಾ ಇರ್ತಾರೆ ಅಂತ ಹೋರಾಟಗಾರರಿಗೆ ಸಿಕ್ಕಂತ ಜಯ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಗೌರವದಿಂದ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ. ಯಾಕೆ ಆಗ್ರಹ ಮಾಡ್ತೀನಿ ಅಂದರೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಮತ್ತು ಈ ರಾಜ್ಯದಲ್ಲಿ ಆಪಾದನೆಗಳು ಬಂದಾಗ ರಾಜೀನಾಮೆ ಕೊಟ್ಟಂತ ಮುಖ್ಯಮಂತ್ರಿಗಳ ಇತಿಹಾಸವೂ ಕೂಡ ನಮ್ಮ ಮುಂದಿದೆ. ಶ್ರೀ ರಾಮಕೃಷ್ಣ ಹೆಗಡೆ ಅವರು ಕೇವಲ ಟೆಲಿಫೋನ್ ಕದ್ದಾಲಕ್ಕೆ ಆಪಾದನೆ ಬಂದಾಗ ವಿಳಂಬ ಮಾಡದನೆ ಕಚೇರಿಗೂ ಸುದ್ದ ಹೋಗಲಾರ್ದನೆ ದೆಹಲಿಯಿಂದ ನೇರವಾಗಿ ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಮತ್ತು ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆ ಅವರು ಗರಡಿಯಲ್ಲೇ ಬೆಳೆದಂಥವ್ರು. ಇವತ್ತು ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಅವ್ರಿಗೆ ಯಾರ ನೆನಪು ಇರಲಿಕ್ಕಿಲ್ಲ. ಆದರೆ ಸಿದ್ದರಾಮಯ್ಯನವರು ಒಂದು ಸಾರಿ ನೆನಪು ಮಾಡಿಕೊಳ್ಳಿ.